राष्ट्रीय शिक्षण नीति भारत बेद आदि बे हेगे बेद बंतु बे स्वल नोड़ता हमण भारत स्वतंत्र आयतु स्वतंत्र नंतर भारत अत्यंत समस्या राशिया समस्या होते अंत समस्े अत्यंत महत्व समस्े भारतीय शिक्षण अनक्षरते दोड्ड पिडुगायितु भारतीय याव रीतियादंत शिक्षण दोड्ड प्रश्ने आगुत्ते आधुनिकरिसबेकु शिक्षण आधुनिकरणगोळिसबेकु भारतीय आधुनिक शिक्षण अंदिन सरकारद दोड्ड सवाल आगिबिडुत्ते अंदिन शिक्षण मंत्रिगळादंत मौलाना अबुल कलाम आजाद रवरु ಒಂದ್ ರೀತಿಲಿ ಹೇಳ್ಬೇಕಂದ್ರೆ ಆ ಶೈಕ್ಷಣಿಕ ವ್ಯವಸ್ಥೆಯನ್ನ ಇಡೀ ಶೈಕ್ಷಣಿಕ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಒಳಪಡಿಸುವಂತಹ ಕಾರ್ಯವನ್ನ ತಗೊಂಡ್ ಬಂದ್ರು. ಅಂದ್ರೆ ಶಿಕ್ಷಣದಲ್ಲಿರುವಂತಹ ನ್ಯೂನತೆಯನ್ನ ಹೋಗಲಾಡಿಸ್ಲಿಕ್ಕೆ, ಶಿಕ್ಷಣವನ್ನ ಆಧುನೀಕರಣಗೊಳಿಸೋದಿಕ್ಕೆ, ಜೊತೆಗೆ ಸಮಾನತೆಯ ಶಿಕ್ಷಣವನ್ನ ತರ್ಲಿಕ್ಕಂತಹ ಉದ್ದೇಶದಿಂದ ಆ ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರು ಏನ್ ಮಾಡಿದ್ರು ಅಂದ್ರೆ ಶಿಕ್ಷಣದ ಬಲವಾದಂತಹ ಶಿಕ್ಷಣದ ವ್ಯವಸ್ಥೆಯನ್ನ ಅವರು ಏನ್ ಮಾಡಿದ್ರು ಅಂದ್ರೆ ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ತಗೊಂಡ್ ಬಂದ್ರು. ಶಿಕ್ಷಣವನ್ನ ಆಧುನೀಕರಣಗೊಳಿಸ್ಲಿಕ್ಕೆ ಹಲವಾರು ರೀತಿಯಾದಂತ ಆಯೋಗಗಳನ್ನ ನೇಮಕ ಮಾಡ್ತಾರೆ. ಆ ಆಯೋಗಗಳಲ್ಲಿ ಅತ್ಯಂತ ಮೊದಲನೆಯ ಪ್ರಮುಖವಾದಂತಹ ಆಯೋಗ ಅಂದ್ರೆ ಕ್ರಿಸ್ತಶಕ 1948-49 ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಅನ್ನ ನೇಮಕ ಮಾಡಲಾಗುತ್ತೆ. ವಿಶ್ವವಿದ್ಯಾನಿಲಯ ಶೈಕ್ಷಣಿಕ ಒಂದು ಆಯೋಗವನ್ನ ನೇಮಕ ಮಾಡಲಾಗುತ್ತೆ. ಈ ಆಯೋಗ ಹಲವಾರು ಶಿಫಾರಸುಗಳನ್ನ ತಗೊಂಡ್ ಬರುತ್ತೆ. ಇದಾದ ನಂತರವಾಗಿ 1952-53 ಕೂಡ ಮಾಧ್ಯಮಿಕ ಶಿಕ್ಷಣ ಆಯೋಗವನ್ನ ಜಾರಿಗೆ ತರಲಾಗುತ್ತೆ, ಆಯೋಗವನ್ನ ನೇಮಕ ಮಾಡಲಾಗುತ್ತೆ. ಅಂದ್ರೆ ಸೆಕೆಂಡರಿ ಎಜುಕೇಶನ್ ಕಮಿಷನ್ ಅನ್ನ ಶಿಕ್ಷಣದಲ್ಲಿ ಮಾರ್ಪಾಟನ್ನ ಮಾಡಲಿಕ್ಕೆ, ಶಿಕ್ಷಣ ಕ್ಷೇತ್ರದಲ್ಲಿ ಮಾರ್ಪಾಟನ್ನು ಮಾಡಲಿಕ್ಕೆ ಆ ಆಯೋಗವನ್ನ ಕೂಡ ನೇಮಕ ಮಾಡಲಾಗುತ್ತೆ. ಇದರೊಟ್ಟಿಗೆ ಅಂದಿನ ಪ್ರಧಾನಮಂತ್ರಿಯಾದಂತ ನೆಹರೂರವರು ಏನಂತ ಅಂದ್ರೆ ಅವರ ದೊಡ್ಡ ಕನಸು ಭಾರತೀಯರಿಗೆ ವೈಜ್ಞಾನಿಕ ಶಿಕ್ಷಣವನ್ನ ನೀಡಬೇಕು ಅನ್ನೋದು ಅವರ ದೊಡ್ಡ ಕನಸಾಗಿರುತ್ತೆ. ಈ ಒಂದು ಕನಸನ್ನ ಯಾವ ರೀತಿಯಾಗಿ ಈಡೇರಿಸಬೇಕು ಅನ್ನೋದು ಅವರು ಅದಕ್ಕಾಗಿನೇ ತಂತ್ರಜ್ಞಾನ ಶಿಕ್ಷಣದ ಮೂಲಕವಾಗಿ ಏನು ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಇದೆ, ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನ ಅವರು ಕೊಡ್ತಾ ಹೋಗ್ತಾರೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ 1961 ಒಂದು ನಿಲುವನ್ನ ತಗೊಳ್ಳುತ್ತೆ. NCERT ಎನ್ನುವಂತಹ ಒಂದು ಸಂಸ್ಥೆಯ ಅಡಿಯಲ್ಲಿ ಇಡೀ ಶಿಕ್ಷಣ ವ್ಯವಸ್ಥೆಯನ್ನ NCERT ಅಡಿಯಲ್ಲಿ ಏನೇ ಒಂದು ಶಿಕ್ಷಣದ ರೂಪರೇಷೆಗಳಾಗಿರ್ಬೋದು, ನೀತಿ ನಿಯಮಗಳಾಗಿರ್ಬೋದು, ಅದು ಒಂದ್ ರೀತಿಲಿ ಹೇಳ್ಬೇಕಂತಂದ್ರೆ ರಾಜ್ಯ ಸರ್ಕಾರದ್ದಾಗಿರ್ಬೋದು, ಇಲ್ಲ ಅಂತ ಅಂದ್ರೆ ಕೇಂದ್ರ ಸರ್ಕಾರ, ಯಾವುದೇ ರೀತಿಯಾದಂತ ಯೂನಿಯನ್ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ, ಯಾವುದೇ ಶಿಕ್ಷಣ ವ್ಯವಸ್ಥೆಯ ಬದಲಾವಣೆ ತರಬೇಕಂತ ಅಂದ್ರೆ ಅದರ ಅಧಿಕಾರ, ಅದಕ್ಕೆ ನೀತಿ ನಿಯಮಗಳನ್ನು ಅನುಷ್ಠಾನಗೊಳಿಸುವಂತಹ ಸಂಪೂರ್ಣವಾದಂತಹ ಅಧಿಕಾರವನ್ನ NCERTಗೆ ಅಂದಿನ ಸರ್ಕಾರ 1961 ಕೇಂದ್ರ ಸರ್ಕಾರ ನೇಮಕ ಮಾಡಾಗುತ್ತೆ. ಇದಾದ ನಂತರವಾಗಿ 1964 ಮತ್ತೊಂದು ಆಯೋಗವನ್ನ ನೇಮಕ ಮಾಡಲಾಗುತ್ತೆ. ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರಬೇಕಂತ ಕೊಠಾರಿ ಆಯೋಗ ಅಂತ 1964 1966 ಕೊಠಾರಿ ಆಯೋಗವನ್ನ ನೇಮಕ ಮಾಡಲಾಗುತ್ತೆ. ಆ ಕೊಠಾರಿ ಆಯೋಗ ತನ್ನದೇ ಆದಂತಹ ವರದಿಯನ್ನ ತರುತ್ತೆ. ಈ ಕೊಠಾರಿ ಆಯೋಗದ ವರದಿಯ ಅನ್ವಯವಾಗಿನೇ ಈ ಕೊಠಾರಿ ಆಯೋಗ ಏನಿದೆ, ಈ ವರದಿಯ ಅನ್ವಯವಾಗಿನೇ, ಈ ವರದಿಯ ಆಧಾರವಾಗಿಟ್ಟುಕೊಂಡನೆ ಭಾರತದ ಮೊದಲ ರಾಷ್ಟ್ರೀಯ ಶಿಕ್ಷಣ ಒಂದು ನೀತಿಯನ್ನ ಅಂದಿನ ಪ್ರಧಾನಮಂತ್ರಿಯಾದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರು 1968 ಪ್ರಕಟಿಸ್ತಾರೆ. ಕೊಠಾರಿ ಆಯೋಗದ ಮುಖ್ಯವಾದಂತಹ ಧ್ಯೇಯೋದ್ದೇಶಗಳು ಈ ರೀತಿಯಾಗಿರುತ್ತೆ. ಮೊದಲನೇದಾಗಿ ಕೊಠಾರಿ ಆಯೋಗ ಆಗಿರ್ಬೋದು ಅಥವಾ ಕೊಠಾರಿ ಆಯೋಗವನ್ನ ಆಧಾರವಾಗಿಟ್ಟುಕೊಂಡ
ಹೊಸ ಶಿಕ್ಷಣ ನೀತಿ ಭಾರತದ ಪ್ರಥಮ ಶಿಕ್ಷಣ ನೀತಿಯ ಪ್ರಥಮ ರಾಷ್ಟ್ರೀಯ ಶಿಕ್ಷಣ ನೀತಿಯ ಉದ್ದೇಶಗಳು ಈ ರೀತಿಯಾಗಿರುತ್ತೆ. ಮೊದಲನೇದಾಗಿ 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಕೂಡ ಕಡ್ಡಾಯವಾದಂತಹ ಶಿಕ್ಷಣವನ್ನು ನೀಡಬೇಕು, ಜೊತೆಗೆ ಶಿಕ್ಷಕರಿಗೆ ಉತ್ತಮವಾದಂತಹ ತರಬೇತಿಯನ್ನು ನೀಡಬೇಕು, ಅರ್ಹತೆಯ ಆಧಾರದ ಮೇಲೆ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಬೇಕು. ಮಾಧ್ಯಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ತ್ರಿಭಾಷಾ ಸೂತ್ರವನ್ನ ಜಾರಿಗೆ ತಗೋ ಬರ್ತಾರೆ. ಅಂದ್ರೆ ಪ್ರಾದೇಶಿಕ ಭಾಷೆಯ ಮೂಲಕವಾಗಿ ಕಲಿಕೆಯನ್ನ ಗಮನವನ್ನ ಸೆಳೆಯಲಿಕ್ಕಾಗಿ ಪ್ರಾದೇಶಿಕ ಭಾಷೆಯನ್ನ ಒಂದು, ಇಂಗ್ಲಿಷ್ ಭಾಷೆಯನ್ನ ಒಂದು ಭಾಷೆಯನ್ನ, ಜೊತೆಗೆ ಇಡೀ ದೇಶಾದ್ಯಂತ ಸಮಾನತೆಗೆ ಉತ್ತೇಜನವನ್ನ ನೀಡಲಿಕ್ಕೆ ಒಂದು ಸಾಮಾನ್ಯವಾದಂತಹ ಒಂದು ಭಾಷೆಯನ್ನಾಗಿ ಹಿಂದಿ ಭಾಷೆಯನ್ನ ಆಯ್ಕೆ ಮಾಡ್ಕೊಳ್ತಾರೆ. ನೀವು ಚೆನ್ನಾಗಿ ಗಮನದಲ್ಲಿಟ್ಟುಕೊಳ್ಳಿ, ಆ ಟೈಮಿಗಾಗಲೇ ಇನ್ನೂ ಕೂಡ ಹಿಂದಿ ಭಾಷೆಯನ್ನ ರಾಷ್ಟ್ರೀಯ ಭಾಷೆ ಅಂತ ಅಂದ್ಬಿಟ್ಟು ನಾವು ಅಧಿಕೃತಗೊಳಿಸಿರ್ಲಿಲ್ಲ. ಆ ಟೈಮ್ನಲ್ಲೇ ಒಂದು ಸಾಮಾನ್ಯವಾದಂತಹ ಒಂದು ದೇಶಾದ್ಯಂತ ಒಂದು ಭಾಷೆ ಬೇಕಂತ ಮಾಧ್ಯಮಿಕ ಶಿಕ್ಷಣಕ್ಕೆ ತ್ರಿಭಾಷಾ ಸೂತ್ರವನ್ನ ಒಂದು ಮಾಧ್ಯಮಿಕ ಶಿಕ್ಷಣಕ್ಕೆ ಅಳವಡಿಸಲಾಗುತ್ತೆ. ಇದರೊಟ್ಟಿಗೆ ಸಂಸ್ಕೃತ ಶಿಕ್ಷಣಕ್ಕೂ ಸಂಸ್ಕೃತ ಭಾಷೆಗೂ ಕೂಡ ಹೆಚ್ಚಿನದಾದ್ಯಂತ ಒಂದು ರೀತಿ ಪ್ರೋತ್ಸಾಹವನ್ನ ನೀಡಲಾಗುತ್ತೆ. ಹೀಗೆ ಬಹಳಷ್ಟು ಉದ್ದೇಶಗಳನ್ನ ಇಟ್ಟುಕೊಂಡು 1968ರಲ್ಲಿ ಮೊದಲನೇ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬರುವಂತದ್ದು. ಇದಾದ ನಂತರವಾಗಿ 1986ರಲ್ಲಿ ರಾಜೀವ್ ಗಾಂಧಿರವರ ಸರ್ಕಾರ 1985 ಜನವರಿ ತಿಂಗಳಿನಲ್ಲಿ ಅವರು ಹೇಳಿರ್ತಾರೆ, ಒಂದು ಶಿಕ್ಷಣದಲ್ಲಿ ಕೆಲವು ಅಭಿವೃದ್ಧಿಯನ್ನ ತರ್ತಾ ಇದೀವಿ, ಕೆಲವು ಮಾರ್ಪಾಟುಗಳನ್ನ ತರ್ತಿದ್ದೀವಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ 1986ರಲ್ಲಿ ಅಂದಿನ ಪ್ರಧಾನಮಂತ್ರಿಯಾದಂತಹ ರಾಜೀವ್ ಗಾಂಧಿರವರ ಸರ್ಕಾರ ಎರಡನೇ ಬಾರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತಗೊಂಡು ಬರಲಾಗುತ್ತೆ. ಈ ಶಿಕ್ಷಣ ನೀತಿ ಬಹಳಷ್ಟು ಉದ್ದೇಶಗಳನ್ನ ಒಳಗೊಂಡಿರುತ್ತೆ. ಮೊದಲನೇದಾಗಿ ಶಿಕ್ಷಣದಿಂದ ವಂಚಿತರಾದಂಥವ್ರಿಗೆ, ಮಹಿಳೆಯರಿಗಾಗಿರ್ಬೋದು, ಮಹಿಳೆಯರು ಶಿಕ್ಷಣದಿಂದ ವಂಚಿತರಾಗಿರ್ತಾರೆ, ಅವರಿಗೆ ಪ್ರೋತ್ಸಾಹವನ್ನು ನೀಡಲಾಗುತ್ತೆ. ವಿಶೇಷವಾಗಿ ಪರಿಶಿಷ್ಟ ಮತ್ತು ಪರಿಶಿಷ್ಟ ವರ್ಗದವರಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡಲಾಗುತ್ತೆ, ಅವರಿಗೆ ವಿದ್ಯಾರ್ಥಿ ವೇತನಗಳನ್ನು ನೀಡಲಾಗುತ್ತೆ, ವಯಸ್ಕ ಶಿಕ್ಷಣ ಪದ್ಧತಿಯನ್ನ ಅಲ್ಲಿ ಜಾರಿಗೆ ತರಲಾಗುತ್ತೆ. ಇದರೊಟ್ಟಿಗೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಗಾಂಧೀಜಿಯವರ ಕನಸಾದಂತ ಅವರ ತತ್ವಶಾಸ್ತ್ರದ ರೀತಿಲಿ ಗ್ರಾಮೀಣ ವಿಶ್ವವಿದ್ಯಾನಿಲಯವನ್ನ ನಾವು ಸ್ಥಾಪನೆ ಮಾಡಬೇಕು ಅನ್ನುವಂತ ಉದ್ದೇಶವನ್ನ ಒತ್ತುಕೊಳ್ಳುತ್ತೆ. ಇದರೊಟ್ಟಿಗೆ ಮುಕ್ತ ವಿಶ್ವವಿದ್ಯಾನಿಲಯಗಳಲ್ಲಿ ಕೆಲವು ರೀತಿಯಾದಂತಹ ನಿಯಮಗಳನ್ನ ವಿಸ್ತಾರಗೊಳಿಸುತ್ತೆ. ಅವರ ಒಂದು ಇಂದಿರಾ ಗಾಂಧಿ ಮುಕ್ತ ವಿಶ್ವವಿದ್ಯಾನಿಲಯದೊಟ್ಟಿಗೆ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಕೆಲವು ನೀತಿಗಳನ್ನ ವಿಸ್ತಾರಗೊಳಿಸುತ್ತೆ. ಇದಾದ ನಂತರವಾಗಿ ಹೊಸ ಮತ್ತೆ ಎರಡು ಬಾರಿ 1992ರಲ್ಲಿ ಮತ್ತೆ 2005ರಲ್ಲಿ ಈ 1986ರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಕೆಲವು ಮಾರ್ಪಾಟುಗಳನ್ನ ಮಾಡಲಾಗುತ್ತೆ. ದೀರ್ಘವಾಗಿ 34 ವರ್ಷದ ನಂತರವಾಗಿ ನಮ್ಮ ಸರ್ಕಾರ, ಭಾರತ ಸರ್ಕಾರ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತರಬೇಕು ಅನ್ನುವಂತಹ ಒಂದು ಮಹತ್ತರವಾದಂತಹ ಕಾರ್ಯವನ್ನ ಕೈಗೆತ್ತಿಕೊಳ್ಳಲಾಗುತ್ತೆ. ಇಸ್ರೋದ ಮುಖ್ಯಸ್ಥರಾದಂತಹ ಕಸ್ತೂರಿ ರಂಗನ್ರವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ನೇಮಕ ಮಾಡಲಾಗುತ್ತೆ. ಈ ಸಮಿತಿ ಸುದೀರ್ಘವಾಗಿ ಅಧ್ಯಯನ ಮಾಡೋದ್ರ ಮೂಲಕವಾಗಿ 27 ಅಧ್ಯಾಯಗಳನ್ನ ಒಳಗೊಂಡಂತ 66 ಪುಟಗಳನ್ನ ಒಳಗೊಂಡಂತ 4 ಭಾಗಗಳನ್ನ ಒಳಗೊಂಡಂತ ಒಂದು ವರದಿಯನ್ನ ಅದು ಸಲ್ಲಿಸುತ್ತೆ. ಅದನ್ನ ನಾವು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಕರೀಲಾಗುತ್ತೆ. ಇದರಲ್ಲಿ ಬಹಳಷ್ಟು ಮಾರ್ಪಾಟನ್ನ ಮಾಡೋದ್ರ ಮೂಲಕವಾಗಿ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ನನ್ನ ಜಾರಿಗೆ ಗೊಳಿಸಬೇಕು ಅನ್ನುವಂತಹ ತೀರ್ಮಾನವನ್ನ ತಗೊಳ್ಳಲಾಗಿದೆ. ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಅದರ ಉದ್ದೇಶಗಳಾಗಿರ್ಬೋದು, ಅದರ ಸಂಪೂರ್ಣವಾದಂತಹ ವಿಷಯವನ್ನ ನಾನು ಮುಂದಿನ ಎಪಿಸೋಡ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಆ ಎಪಿಸೋಡ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ನನ್ನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.